Hey guys, welcome back to my channel. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವ್ಲಾಗ್ ಮಾಡ್ತಾ ಇರೋದು, ಯಾಕಂದರೆ ನಾನು ಎಕ್ಸಾಮ್ ಆದಮೇಲೆ ಇದು ಟ್ರಿಪ್ಗೆ ಹೋಗಿದ್ದೆ. ಆ ವೀಡಿಯೋಸ್ ಎಲ್ಲ ನೀವು ಆಲ್ರೆಡಿ ನೋಡಿ ಎಂಜಾಯ್ ಮಾಡಿರ್ತೀರ. ಅದಾದಮೇಲೆ ದೊಡ್ಡಮ್ಮನ ಮನೆಗೆ ಒಂದು ವಾರ ಹೋಗಿದ್ದೆ, ಆಮೇಲೆ ಅಜ್ಜಿ ಮನೆಗೆ ಒಂದು ವಾರ ಹೋಗಿದ್ದೆ. ಸೊ ಯಾವುದೇ ಥರದ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಎಕ್ಸಾಮಲ್ಲಿ ಎಷ್ಟು ಕಷ್ಟಪಟ್ಟಿದ್ನೋ ಅದ್ರ ಡಬ್ಬಲ್ ಎಂಜಾಯ್ ಮಾಡ್ತಾ ಇದ್ದೆ ಅವ್ರ ಮನೆಗಳಲ್ಲೆಲ್ಲ. ಅಜ್ಜಿ ಮನೇಲಿ ನಮ್ಮ ಅಣ್ಣಂದಿರು ಕೂಡ ರಜಾ ಇತ್ತು. ಸೊ ಎಲ್ಲರೂ ಸೇರಿಕೊಂಡು ಲೂಡೋ ಆಡಿದ್ವಿ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡಿದ್ವಿ, ಊನೋ ಕಾರ್ಡ್ಸ್ ಆಡಿದ್ವಿ, ಅಳಿಗುಳಿ ಮನೆ ಆಡಿದ್ವಿ, ಬ್ಯಾಡ್ಮಿಂಟನ್ ಆಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಬಂದು ದೊಡ್ಡಮ್ಮನ ಹತ್ರ ಏನೇನು ಇಷ್ಟ ಇತ್ತೋ ಆ ತಿಂಡಿಗಳನ್ನೆಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ತಿಂದೆ. ಮನೇಲಿ ತಿಂದಿದ್ದಲ್ಲದೆ ಹೊರಗಡೆ ಕೂಡ ಹೋಗಿ ತುಂಬ ತಿನ್ಕೊ ಬಂದ್ವಿ. ಅಂದರೆ ಅಷ್ಟೊಂದು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಆದರೆ ಕೆಲವೊಂದು ವೀಡಿಯೋಗಳು ಮಾತ್ರ ನಾನು ಹೊರಗಡೆ ಹೋಗಿದ್ದು ಮಾಡ್ಕೊ ಬಂದಿದ್ದೀನಿ. ಸೊ ಆ ವೀಡಿಯೋ ಬಗ್ಗೆ ಇದ್ರ ಜೊತೆ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ತೋಡ್ಕೊ ಬನ್ನಿ. ಇಲ್ಲಿ ನಾವೆಲ್ಲರೂ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಇದು ಡಾಕ್ಟರ್ ರಾಜ್ಕುಮಾರ್ ಬೇಲ್ ಶಾಪ್ ಅಂತ. ಇದು ಬಂದು ಗವಿಪುರಂ ಗುಟ್ಟಳ್ಳಿಲಿರೋಂತಹ ಗವಿಗಂಗಾಧರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ರಾಮಕೃಷ್ಣದ ಆಶ್ರಮ ಹತ್ರ ಬರುತ್ತೆ. ಇಲ್ಲಿ ತುಂಬ ಟೇಸ್ಟಿ ಆಗಿರುತ್ತೆ, ರಾ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವೆಲ್ಲೋಗೋ ಪ್ಲ್ಯಾನೇ ಇರಲಿಲ್ಲ, ಅದಕ್ಕೆ ಮನೇಲಿ ದೊಡ್ಡಮ್ಮನ ಹತ್ರ ನಾನು ಮಮ್ಮಿ ಇಬ್ಬರು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡಿದ್ವಿ. ಸಡನ್ನಾಗಿ ನಮ್ಮ ಅಣ್ಣಂದಿರು ಕರ್ಕೊಬಂದಿದ್ದು, ಅದಕ್ಕೆ ಮನೇಲಿ ಹಾಕ್ಕೊಳ್ಳೋ ಬಟ್ಟೆಯಲ್ಲಿ ಇದ್ದೀನಿ, ಹಾಗೆ ತಲೆ ಫುಲ್ಲು ಎಣ್ಣೆ ಹಚ್ಕೊಂಡಿದ್ದೀನಿ. ಈ ಅಂಗಡಿಲಿ ತುಂಬ ವೆರೈಟೀಸ್ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಟೊಮ್ಯಾಟೊ ಮಸಾಲ, ಬೋಟಿ ಮಸಾಲ, ನಿಪ್ಪಟ್ ಮಸಾಲ, ಕುರ್ಕುರೆ ಮಸಾಲ, ಆಮೇಲೆ ಇನ್ನೂ ತುಂಬ ವೆರೈಟಿ ಸಿಗುತ್ತೆ. ಆಮೇಲೆ ಸ್ಪೆಷಲ್ ಏನು ಅಂದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಪೆಷಲ್ ಅಂತ ಒಂದು ಚಾಟ್ ಕೊಡ್ತಾರೆ, ಅದು ಈ ಅಂಗಡಿ ಸ್ಪೆಷಾಲಿಟಿ. ಆಲ್ಮೋಸ್ಟ್ ಈ ಅಂಗಡೀಲಿ ಏನೇನು ಸ್ಪೆಷಲ್ ಐಟಮ್ಸ್ ಇದೋ ಅದನ್ನೆಲ್ಲ ನಾವು ಟೇಸ್ಟ್ ಮಾಡಿದ್ವಿ. ನೀವು ಯಾರಾದರೂ ಚಾಟ್ ಲವರ್ಸ್ ಆಗಿದ್ದರೆ ಇಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನೆಲ್ಲ ತಿಂದು ಹಾಗೆ ನಡ್ಕೊಳ್ತಾ ಗವಿಗಂಗಾಧರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದು ಬಂದು ಗವಿಗಂಗಾಧರ ದೇವಸ್ಥಾನದ ಬ್ಯಾಕ್ ಗೇಟು. ಇಲ್ಲಿ ಎಲ್ಲ ಬಂಡೆಗಳಿತ್ತು, ಅದಕ್ಕೆ ನಾವೆಲ್ಲರೂ ಕೂತ್ಕೊಂಡು ತುಂಬ ಹೊತ್ತು ರೋಡ್ ನೋಡ್ಕೊಂಡು ಮಾತಾಡ್ತಾ ಇದ್ವಿ. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇತ್ತು, ಸೊ ತುಂಬ ಹೊತ್ತಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ತಿರ್ಗ ಮನೆಗೆ ಹೊರಟ್ವಿ. ಒನ್ ವೀಕ್ ಅವ್ರ ಮನೇಲೇ ಇದ್ದು ಇವಾಗ ವಾಪಸ್ ನಮ್ಮ ಮನೆಗೆ ಬಂದೆ. ಒನ್ ವೀಕ್ ಲೇಟರ್. ಇವತ್ತು ನನ್ನೊಂದು ಶೋ ಇದೆ ಸರ್ಜಾಪುರ್ ರೋಡಲ್ಲಿ. ಐ ಆಮ್ ಆನ್ ದ ವೇ. ಶೋಗೆ ನಾನು ಮಮ್ಮಿ ಪಪ್ಪ ಹೋಗ್ತಾ ಇದ್ದೀವಿ. ಮಾಮಾ ಆ್ಯಕ್ಚುಲಿ ನನ್ನ ಶೋ ಇದ್ದಿದ್ದು 6:30, ಆದರೆ ಅದಕ್ಕಿಂತ ಮುಂಚೆನೇ ನಾನು ಸರ್ಜಾಪುರ್ ರೋಡ್ಗೆ ರೀಚ್ ಆಗಿದ್ವಿ. ಸೊ ಅಲ್ಲಿಂದ ಜಸ್ಟ್ 17 kilometers ಹೋದರೆ ಚಿಕ್ಕ ತಿರುಪತಿ ಟೆಂಪಲ್ಲು. ಅದಕ್ಕೆ ಇಷ್ಟು ದೂರ ಬಂದಮೇಲೆ ದರ್ಶನ ಮಾಡದೆ ಹೇಗೆ ಹೋಗೋದು ಅಂತ ನಿಮಗೂ ತೋರಿಸ್ಬೋದು ಅಂತ ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಗೈಸ್, ಈಗ ನಾವು ಚಿಕ್ಕ ತಿರುಪತಿ ಟೆಂಪಲ್ಗೆ ಬಂದಿದ್ದೀವಿ. ನಾನು ಇಷ್ಟು ದೂರ ಸರ್ಜಾಪುರ ತನಕ ಬಂದು, ಅದಲ್ಲದೆ ಇವತ್ತು ಶನಿವಾರ, ವೆಂಕಟೇಶ್ವರನ ದರ್ಶನ ಮಾಡದೆ ಹೇಗೆ ಹೋಗೋದು ಅಂತ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೆ ನಾನು ಯಾವುದೇ ಥರದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ ಗಾಯ್ಸ್.
ಗೈಸ್, ಈಗ ದರ್ಶನ ಮುಗೀತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಲ್ರೆಡಿ 6:30 ಆಗೋಗಿದೆ, ಶೋ ತುಂಬ ಲೇಟ್ ಆಗ್ತಾ ಇದೆ. ಈಗ ನಾನು ಬೇಗ ರೆಡಿಯಾಗಿ ಶೋ ಅಟೆಂಡ್ ಮಾಡಬೇಕು. ಸೋ ಬಾಯ್.